ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಭಾವಿಸಿದ್ದೀನಿ. ಸೊ ಯಾವ ಫಂಕ್ಷನ್ಗೆ ಇಷ್ಟೊಂದೆಲ್ಲ ನಾನು ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಅಂತೇಳಿ ನೀವು ಅಂದ್ಕೊಳ್ಬೋದು. ಸೊ ಫಂಕ್ಷನ್ ಎಲ್ಲ ಇದು ನಮ್ಮನೆಯಲ್ಲಿ ಒಂದು ಚಿಕ್ಕದಾಗಿ ಮನೆ ದೇವರ ಪೂಜೆನ ಇಟ್ಕೊಂಡಿದ್ವಿ. ಸೊ ಅದರದೇ ತಯಾರಿನ ನಾವಿಲ್ಲಿ ಮಾಡ್ಕೊಂಡಿರೋದು. ಊಟಕ್ಕೆ ಬೇಕಾಗಿರೋವಂಥ ಎಲೆ ಗ್ಲಾಸ್ ಎಲ್ಲ ತರಿಸಿಟ್ಕೊಂಡಿದ್ವಿ. ಜೊತೆಗೆ ಅಡುಗೆಗೆ ಬೇಕಾಗಿರುವಂಥ ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಬಿಡಿಸಿಟ್ಕೊಂಡಿದ್ವಿ ಹಿಂದಿನ ದಿನ ರಾತ್ರಿನೇ. ಸೊ ನಾವು ಪೂಜೆ ಮಾಡಿದ್ದು ಬಂದು ಸಂಡೆ ಮಾರ್ನಿಂಗು. ಸೊ ಸಟರ್ಡೇ ಈವ್ನಿಂಗೇ ಇದೆಲ್ಲ ನಾವು ರೆಡಿ ಮಾಡ್ಕೊಂಡಿದ್ವಿ. ಅಡುಗೆ ಮಾಡೋಕ್ಕೆ ಬೇಕಾಗಿರೋ ಪಾತ್ರೆಗಳು, ಮತ್ತು ನಾವು ಮಾಡೋದು ನಾನ್ ವೆಜ್ ಆಗಿದ್ದರಿಂದ ಸೊ ಬೆಳ್ಳುಳ್ಳಿ ಕೂಡ ನಾನು ನೈಟೇ ಎಲ್ಲ ಬಿಡಿಸಿಟ್ಕೊಂಡಿದ್ವಿ. ಸೊ ಯಾವ ರೀತಿ ಪೂಜೆ ಮಾಡಿದ್ವಿ, ಹೇಗೆ ಪೂಜೆ ಮಾಡಿದ್ವಿ ಅಂಥೇಳಿ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಅದಕ್ಕೂ ಮೊದಲು, ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗುತ್ತೆ. ಆದಷ್ಟು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಸಂಡೇ ಮಾರ್ನಿಂಗ್ ಇದು. ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿ ನಾನು ದೇವ್ರ ಪೂಜೆ ಕೂಡ ಮಾಡಿದ್ದೆ. ಮಧ್ಯಾಹ್ನಕ್ಕೆ ಅಡುಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಪೂಜೆ ಇದ್ದಿದ್ದು ಮಧ್ಯಾಹ್ನ 1 o'clock. ಸೊ ನಮ್ಮ ಕಡೆ ಪೂಜೆ ಮಾಡೋದಕ್ಕೆ ಪುರುಸಪ್ಪ ಅಂತೇಳಿ ನಾವು ಒಬ್ಬರನ್ನ ಕರೆಸ್ತೀವಿ. ಅವ್ರು ಬರೋಕ್ಕೂ ಮೊದಲು ನಾವು ಅಡುಗೆನೆಲ್ಲ ರೆಡಿ ಮಾಡಿಟ್ಕೊಳ್ಬೇಕು. ಸೊ ಅದಕ್ಕೆ ನಾವು ಅಡುಗೆನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಏನೇನು ಮಾಡಿದ್ದೆ ಅಡುಗೆಗೆ ಅಂತ ಹೇಳಿದ್ರೆ, ಚಿಕನ್ ಫ್ರೈ ಮಾಡಿ ಚಿಕನ್ ಸಾಂಬಾರು ಮಾಡಿಬಿಟ್ಟು, ಸೊ ನೈವೇದ್ಯಕ್ಕೆ ಅಂತೇಳಿ ಸ್ವಲ್ಪ ಶಾವಿಗೆ ಪಾಯಸ ಮಾಡಿಟ್ಕೊಂಡಿದ್ದೆ. ಜೊತೆಗೆ ಮೊಟ್ಟೆ ಕೂಡ ಬೇಯಿಸಿಟ್ಕೊಂಡು ಎಲ್ಲ ಆಗಿತ್ತು ಆಲ್ಮೋಸ್ಟ್. ನಮ್ಮ ಅತ್ತೆ ಮುದ್ದೆಗೆ ಇಟ್ಕೊಳ್ತಾ ಇದ್ದಾರೆ. ಸೊ ನನಗೆ ಮುದ್ದೆ ಮಾಡೋದಕ್ಕೆ ಬರಲ್ಲ, ಅದಕ್ಕೆ ಅವರು ಮುದ್ದೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಡುಗೆಗೂ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು ಅವರು. ಸೊ ಅಡುಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ, ಅನ್ನಕ್ಕೆ ಇಟ್ಟಿದ್ದೆ ನಾನು. ಸೊ ಸಾಂಬಾರು ಕೂಡ ರೆಡಿಯಾಗಿತ್ತು, ಮೊಟ್ಟೆ ಕೂಡ ಎಲ್ಲ ರೆಡಿಯಾಗಿತ್ತು. ಸೊ ಪೂಜೆ ಮಾಡೋರು ಬರೋದನ್ನೇ ಕಾಯ್ತಾ ಇದ್ವಿ ನಾವು. ಸೊ ಇವರೇ ಪುರುಸಪ್ಪ ಅಂತ ಹೇಳಿದ್ರೆ, ಇವರೇ ಬಂದು ಮನೆಯಲ್ಲಿ ಅಂದರೆ ಅವರು ಮನೆಯಲ್ಲಿ ದೇವರನ್ನು ಇಟ್ಕೊಂಡಿರ್ತಾರೆ. ಸೊ ಈ ರೀತಿ ಯಾರಾದರೂ ಮನೆಯಲ್ಲಿ ದೇವ್ರು ಪೂಜಿಸ್ಬೇಕು ಅಂತ ಹೇಳಿದಾಗ ಅವ್ರು ಬಂದು ಆ ದೇವರನ್ನು ಇಟ್ಟು ಅಲ್ಲಿ ಪೂಜೆ ಮಾಡಿ ನೈವೇದ್ಯ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಸೊ ನಮ್ಮ ಕಡೆ ಎಲ್ಲ ಇವರನ್ನೇ ಕರೆಸೋದು. ಕೆಲವರು ದಾಸ ಮನೆತನದವರು ದಾಸಪ್ಪನ್ನ ಕರೆಸ್ತಾರೆ. ಸೊ ನಮ್ಮದು ಕಾಲಭೈರವೇಶ್ವರ ಆಗಿರೋದ್ರಿಂದ ಆಲ್ಮೋಸ್ಟ್ ಶಿವನ ದೇವ್ರು ಮಾಡೋರೆಲ್ಲ ಪುರುಸಪ್ಪನ್ನೇ ಕರೆಸೋದು. ಕೆಲವರು ಸ್ವೀಟ್ ಅಡುಗೆ ಮಾಡಿರ್ತಾರೆ, ಕೆಲವರು ಖಾರ ಅಡುಗೆ ಮಾಡ್ತಾರೆ. ಸೊ ನಾವು ಮಾಡೋದು ಖಾರ ಅಡುಗೆಯಲ್ಲಿ. ಸೊ ಅದಕ್ಕೋಸ್ಕರನೇ ನಾವು ಇಷ್ಟು ದಿನ ವೆಯ್ಟ್ ಮಾಡಿದ್ದು. ಸತ್ಯನಾರಾಯಣ ಪೂಜೆ ಮಾಡಿಸಿದ ಮೇಲೆ 48 days ನಾವು ತಿನ್ನೋ ಹಾಗಿಲ್ಲ ಅಂಥೇಳಿ ವೆಯ್ಟ್ ಮಾಡಿ ಅದಾದಮೇಲೆ ಈಗ ನಾನ್ ವೆಜ್ ಮಾಡಿಬಿಟ್ಟು ಮನೆ ದೇವ್ರ ಪೂಜೆನ ಮಾಡ್ತಾ ಇರೋದು. ಸೊ ಅವ್ರು ಬಂದು ಮೊದಲಿಗೆ ಈ ರೀತಿಯೆಲ್ಲ ರೆಡಿ ಮಾಡ್ಕೊಳ್ತಾರೆ, ದೇವ್ರನ್ನೆಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡ್ತಾರೆ ಫಸ್ಟು. ಸೊ ನಾನು ಅವ್ರಿಗೆ ಏನೇನು ಅವ್ರೇನೇನು ಕೇಳ್ತಾ ಇದ್ರು ಅದನ್ನೆಲ್ಲ ನಾನು ಅವ್ರಿಗೆ ಕೊಡ್ತಾ.
ಸೊ ಈ ರೀತಿ ಎಲ್ಲ ಮಾ ರೆಡಿ ಮಾಡಿಕೊಂಡು ಮೊದಲಿಗೆ ದೇವರಿಗೆ ಪೂಜೆನ ಮಾಡ್ತಾರೆ. ಪೂಜೆ ಎಲ್ಲ ಮಾಡಾದಮೇಲೆ ಮೊದಲಿಗೆ ಎಲ್ಲರಿಗೂ ವಿಭೂತಿನ ಇಟ್ಬಿಟ್ಟು, ಸೊ ಅದಾದಮೇಲೆ ನಾವು ಏನೇನು ಅಡುಗೆ ಮಾಡಿರ್ತೀವಿ ಅದನ್ನು ಪ್ರತಿಯೊಂದು ಅಡುಗೆನೂ ನಾವು ದೇವರಿಗೆ ನೈವೇದ್ಯಕ್ಕೆ ನಾವು ಬಡಿಸ್ಬೇಕು. ಸೊ ಅಲ್ಲಿವರೆಗೂ ನಾವು ಮಾಡಿರೋ ಅಡುಗೆನ ರುಚಿ ನೋಡೋ ಹಾಗಿಲ್ಲ. ಸೊ ಈ ಥರ ದೇವ್ರ ಅಡುಗೆಗೆ ನಾವು ರುಚಿ ನೋಡದೆ ಮಾಡಿದ್ರೂ ಎಲ್ಲ ಟೇಸ್ಟು ಕರೆಕ್ಟಾಗಿರುತ್ತೆ. ಸೊ ಅದೇನೋ ದೇವ್ರ ಮಹಿಮೆನೋ ಏನೋ ಗೊತ್ತಿಲ್ಲ, ಅವತ್ತು ಕೂಡ ಹಾಗೆ ಆಯಿತು, ನಮಗೆಲ್ಲ ಟೇಸ್ಟ್ ಕರೆಕ್ಟಾಗಿತ್ತು. ಸೊ ರುಚಿ ನೋಡಿದೆ, ನಾನು ಫಸ್ಟ್ ಟೈಮ್ ನಾನು ಮಾಡ್ತಾಯಿದ್ದಿದ್ದು ಅಡುಗೆ ಅದು. ಸೊ ಅದಾದಮೇಲೆ ಪೂಜೆ ಎಲ್ಲ ಆದಮೇಲೆ ಎಲ್ಲರಿಗೂ ವಿಭೂತಿನ ಇಡ್ತಾರೆ. ಸೊ ವಿಭೂತಿನ ಇಟ್ಟಾದಮೇಲೆ ಮಾಡಿರೋ ಅಡುಗೆನೆಲ್ಲ ನಾವು ನೈವೇದ್ಯಕ್ಕೆ ಇಡ್ತೀವಿ. ಸೊ ಮೊದಲಿಗೆ ನನ್ನ ಮಗನೇ ಕೂತ್ಕೊಂಡಿದ್ದಾನೆ ವಿಭೂತಿ ಇಡ್ಸ್ಕೊಳ್ಳೋದಕ್ಕೆ. ಅವನಿಗೆ ಮಾಮೂಲಿಯಾಗಿದ್ದಾಗಲೂ ಈ ಥರ ವಿಭೂತಿ ಇಟ್ಕೊಳ್ಳೋದೆಲ್ಲ ತುಂಬ ಇಷ್ಟ. ಸೊ ಇವ್ರು ಬಂದು ನಮ್ಮ ಚಿಕ್ಕ ಮಾವ, ನಮ್ಮ ಮನೆಯವ್ರ ಚಿಕ್ಕಪ್ಪ ಇವರು. ಸೊ ಅದಾದಮೇಲೆ ನಮ್ಮ ಭಾವನ ಮಗ ಮಂಜು, ಅವನೇ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಿದ್ದು. ಸೊ ಅದಕ್ಕೆ ಮೊಬೈಲ್ ಇಟ್ಕೊಂಡೇ ವಿಭೂತಿ ಹಚ್ಚಿಸ್ಕೊಳ್ತಾ ಇದ್ದಾನೆ. ಸೊ ನಮ್ಮನೆಯವರು, ನನ್ನ ಹಸ್ಬೆಂಡ್ ಇವಾಗ ವಿಭೂತಿ ಇಟ್ಸ್ಕೊಳ್ತಾ ಇದ್ದಾರೆ. ಸೊ ಇದೇ ಥರ ಎಲ್ಲ ಮನೆಯವ್ರಿಗೆಲ್ಲ ವಿಭೂತಿನ ಇಡ್ತಾರೆ, ನಮ್ಮ ಅತ್ತೆ ಹಚ್ಚಿಸ್ಕೊಳ್ತಾ ಇದ್ದಾರೆ. ಇವ್ರು ಬಂದು ನಮ್ಮ ಅತ್ತೆ, ಮೇಘನವರ ಮಮ್ಮಿ, ನಮ್ಮ ಭಾವ ಇವರು, ನಮ್ಮ ಯಜಮಾನರು ಅಣ್ಣ, ಇವರು ನಮ್ಮ ಅಕ್ಕ. ಸೊ ಅದಾದಮೇಲೆ ನಾನು ಹಚ್ಚಿಸ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಮೇಘನ ಹಚ್ಚಿಸ್ಕೊಳ್ತಾ ಇದ್ದಾಳೆ. ಮೇಘನ ಆದಮೇಲೆ ಮೇಘನ ತಂಗಿ ಪ್ರಿಯಾಂಕಾ ಮತ್ತು ಅಪ್ಪು, ನಮ್ಮಪ್ಪು ದಕ್ಷ ಚುತ್, ಇಬ್ಬರು ಕೂಡ ವಿಭೂತಿನ ಹಚ್ಚಿಸ್ಕೊಂಡ್ರು. ಸೊ ಹಿಂಗೆ ಮನೆಯವರೆಲ್ಲ ಹಚ್ಚಿಸ್ಕೊಳ್ತಾರೆ ಜೀವನ್. ಸೊ ಎಲ್ಲ ಆದಮೇಲೆ ಅವರು ಮಾಡಿರೋವಂಥ ಅಡುಗೆನೆಲ್ಲ ತಂದು ನೈವೇದ್ಯಕ್ಕೆ ಇಡಿ ಬಡಿಸಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನೆಲ್ಲ ದೇವರಿಗೆ ಬಡಿಸ್ತಾ ಇದ್ದೀನಿ. ನಾನು ಮತ್ತು ಮೇಘನ ಇಬ್ಬರು ಸೇರಿಕೊಂಡು ದೇವರಿಗೆ ನೈವೇದ್ಯಕ್ಕೆ ಬಡಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಅವರು ಒಂದು ಬೋನಾಸಿ ಅಂತೇಳಿ ಒಂದು ಪಾತ್ರೆ ತಂದಿರ್ತಾರೆ. ಸೊ ಅದರಲ್ಲೂ ಕೂಡ ನಾವು ಮಾಡಿರೋವಂಥ ಅಡುಗೆನ ಅವ್ರಿಗೂ ಕೂಡ ಬಡಿಸ್ಬೇಕು. ಸೊ ಅದನ್ನು ಅವರು ಮನೆಗೆ ತೊಗೊಂಡೋಗ್ತಾರೆ. ಸೊ ದೇವ್ರಿಗೆ ನಾವು ಏನೇನು ಇಡ್ತೀವಿ ಅದನ್ನು ಅದಕ್ಕೂ ಇಟ್ಬಿಟ್ಟು ಆಮೇಲೆ ದೇವ್ರಿಗೆ ಬಡಿಸ್ಬೇಕು ನಾವು. ಸೊ ಇದೇ ಥರ ಮಾಡಿರೋ ಎಲ್ಲ ಅಡುಗೆನೂ ಕೂಡ ನಾವು ದೇವರಿಗೆ ಬಡಿಸಿದ್ವಿ, ನಾನು ಮೇಘನ ಇಬ್ಬರು ಸೇರಿಕೊಂಡು. ಸೊ ನಾವು ಮಾಡಿರೋ ಅಡುಗೆನೆಲ್ಲ ದೇವರಿಗೆ ನೈವೇದ್ಯಕ್ಕೆ ಬಡಿಸಿದ್ಮೇಲೆ ಮತ್ತೆ ಈ ರೀತಿ ಪೂಜೆ ಮಾಡಿ ಎಲ್ಲರಿಗೂ ಮಂಗಳಾರತಿ ಮತ್ತು ತೀರ್ಥ ಎಲ್ಲ ಕೊಡ್ತಾರೆ. ಸೊ ಪೂಜೆ ಎಲ್ಲ ಆದಮೇಲೆ ಏನು ಪೂಜೆ ಮಾಡೋಕ್ಕೆ ಬಂದಿರ್ತಾರಲ್ಲ ಇವರು, ಅವ್ರಿಗೆ ಮೊದಲು ನಾವು ಊಟಕ್ಕೆ ಕೊಡಬೇಕು. ಸೊ ಅವರು ಊಟ ಮಾಡಿದ್ಮೇಲೇ ನಾವು ಬೇರೆಯವ್ರಿಗೆಲ್ಲ ಊಟಕ್ಕೆ ಕೊಡೋದು. ಸೊ ಅದೇ ಥರ ಅವ್ರಿಗೆ ಮೊದಲಿಗೆ ಊಟ ಎಲ್ಲ ಬಡಿಸ್ಬಿಟ್ಟು
ಅವ್ರು ಊಟ ಎಲ್ಲ ಆದಮೇಲೆ ಸೊ ಎಲ್ಲರನ್ನೂ ನಾವು ಯಾರನ್ನು ಕರೆದಿದ್ವಿ ಅವ್ರಿಗೆಲ್ಲ ಊಟಕ್ಕೆ ಕೂಡ ಕೊಟ್ವಿ, ನಾನು ಮೇಘನೆಲ್ಲ ಸೇರಿಕೊಂಡು. ಬಟ್ ಅದನ್ನೆಲ್ಲ ನಾವು ವಿಡಿಯೋ ಮಾಡ್ಕೊಳೋಕ್ಕಾಗಿಲ್ಲ, ಊಟ ಬಡಿಸೋ ಇದರಲ್ಲಿ ಅದೆಲ್ಲ ವಿಡಿಯೋ ಮಾಡ್ಕೊಳೋಕ್ಕಾಗಿಲ್ಲ. ಸೊ ಊಟಕ್ಕೆಲ್ಲ ಕೊಟ್ಟಿದ್ದು ನಾನು ಮೇಘನ. ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋ ಮಕ್ಕಳೆಲ್ಲ ಊಟಕ್ಕೆ ಕುಟ್ಕೊಂಡ್ಬಿಟ್ಟಿದ್ರು. ಸೊ ಅದ್ರ ಜೊತೆಗೆ ಅಲ್ಲೇ ಅಕ್ಕಪಕ್ಕ ನೇಬರ್ಸ್ಗೂ ಕೂಡ ನಾನು ಊಟಕ್ಕೆಲ್ಲ ಕರೆದಿದ್ದೆ. ಸೊ ಅವರು ಎಲ್ಲ ಬಂದಿದ್ದರು, ಅವ್ರಿಗೆಲ್ಲ ಊಟಕ್ಕೆ ಕೊಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸಂಜೆ ಆಗಿತ್ತು, ಒಂದು 3:34 ಆಗಿಬಿಟ್ಟಿತ್ತು. ಸೊ ನಾವು ಕೂಡ ಊಟ ಎಲ್ಲ ಮಾಡಿ ಅಂದ್ರೋಡ್ ಹಾಗೆ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಫ್ಯಾಮಿಲಿ ಎಲ್ಲ. ಅದಾದಮೇಲೆ ಸೊ ಕಾಫಿ ಟೀ ಎಲ್ಲ ಆಯಿತು. ಅದಾದಮೇಲೆ ಅಕ್ಕ ಪಾವ ಮತ್ತು ಮಾವ ಹೊರಟರು ಮನೆಗೆ. ಸೊ ಅವರೆಲ್ಲ ಹೊರಟಾದಮೇಲೆ ಹಸ್ಬೆಂಡು ಸ್ಪ್ರೈಟ್ ಕೂಡ ತೊಗೊಂಡು ಬಂದರು ಒಂದು ಬಾಟ್ಲು. ಸೊ ನಾನ್ ವೆಜ್ ಆಗಿದ್ದರಿಂದ ಸ್ಪ್ರೈಟ್ ಕುಡಿದ್ರೆ ಸ್ವಲ್ಪ ಡೈಜೆಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಸೇರಿ ಸ್ಪ್ರೈಟ್ ಪಾರ್ಟಿ ಮಾಡಿದ್ವಿ. ಸೊ ಅದಾದಮೇಲೆ ಈವ್ನಿಂಗ್ ನನ್ನ ನೇಬರ್ ಒಬ್ಬರು ವಾಟರ್ ಮೆಲನ್ ಕೂಡ ಕೊಟ್ಟಿದ್ದರು. ಸೊ ಅದನ್ನು ಕೂಡ ಹಸ್ಬೆಂಡ್ ಎಲ್ಲರಿಗೂ ಕಟ್ ಮಾಡಿ ಕೊಟ್ಟರು. ಅದಾದಮೇಲೆ ಆಲ್ಮೋಸ್ಟ್ ನೈಟ್ ಆಗಿಬಿಟ್ಟಿತ್ತು. ಸೊ ಅದ ಊಟ ಎಲ್ಲ ಮಾಡಿಕೊಂಡು ಮೇಘನ ಮತ್ತು ಜೀವನ್ ಕೂಡ ಹೊರಟರು. ಅದ್ರ ಜೊತೆಗೆ ಮೇಘನ ಅವ್ರ ಪಾಪ ಅಂದರೆ ವೆಂಕಟೇಶಣ್ಣ ಗೀತಕ್ಕ ಅವರು ಕೂಡ ಮನೆಗೆ ಹೊರಟರು. ಸೊ ಎಲ್ಲ ಹೊರಟಾದಮೇಲೆ ನಾವು ಕೂಡ ಊಟ ಎಲ್ಲ ಮಾಡಿ ಸೊ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ನನಗಂತೂ, ಕಾಲು ಕೂಡ ಎತ್ತಿಡೋಕ್ಕಾಗ್ತಾ ಇರಲಿಲ್ಲ. ಸೊ ಬೇಗನೆ ಅವತ್ತು ಮಲ್ಕೊಂಡ್ಬಿಟ್ವಿ ಊಟ ಎಲ್ಲ ಮಾಡಾದಮೇಲೆ. ಸೊ ಇದಿಷ್ಟು ನಮ್ಮ ಮನೆಯಲ್ಲಿ ನಡೆದಂಥ ಪೂಜೆ ಆಗಿತ್ತು. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.